ನನ್ನ ಹೆಸರು ಬೆಟ್ಟಮ್ಮ. ನಮ್ಮೂರು ಹೊಸರಂಚಿ. ಇಲ್ಲಿ ನಮ್ಮ ಕೇಶವರು ಹೆಣ್ಮಕ್ಳು ಪೋಟ ಹೊಡ್ದು ಕ್ಯಾಮ್ರ ಹೊಡ್ದು ಎಲ್ಲ ಕಲ್ತಿದ್ರು. ಅದ ಯಜ್ಜಮಿಸಿನ ಥರ ಇಲ್ಲಿ ಇಟ್ಕೊಂಡು ಪ್ರೋಗ್ರಾಮ್ ನಡೆಸ್ತಾ ಇವಿ. ಹಿಂಗೆ ಇದು ಮಾಡಿದ್ರೆ ಚೆನ್ನಾಗಿರ್ತದೆ. ಗ್ರಾಮದವರೆಲ್ಲ ನೋಡ್ತಾರೆ, ಸಂತೋಷ ಪಡ್ತಾರೆ. ಉಳಿದಿರೋ ಹೆಣ್ಮಕ್ಳು ಬಂದು ಅವರು ನಾವು ಹಿಂಗೆ ಕಲಿತು ನಮ್ಮನ್ನು ಹಿಂಗೆ ಹಾಕ್ಸಬೇಕಲ್ಲ ಅನ್ನೋದು ಆಸೆ ಹುಟ್ಟಿ ಬತ್ತಾರೆ ಅನ್ನೋ ಆಸೆಗೋಸ್ಕರ ಹಿಂಗೆಲ್ಲ ಮಾಡಿಸ್ತಾ ಇವಿ. ಅಪ್ಪ ಮೇಲೆ ಸೈದಾನ ಮಾಡಿ ನಂದಿಯ ಮೇಲೆ ಮೊತ್ತವಮ್ಮ ತೊಂಬೆ ತೊಂಬೆ ಟುವಂಗಿ ಅಳವಂತ ಅಪ್ಪ ರಂಗೈಗೆ ಎಣ್ಕೊಡಿರಮ್ಮ ಎಣ್ಕೊಡಿರು ಬೆಣ್ಣು ಒಪ್ಪೋಲಲ್ಲ ತೆಪ್ಪೋಲಲ್ಲ ಆಡೋದು ಅರಗಿಣಿ ನೋಡೋದು ಕನ್ನಡಿ ಮಡಿಯೋದು ಮಲ್ಲಿಗೆ ಒತ್ತೋದು ಪವೆಣ್ಣೆ ಒರಗೋದು ಕಡ ಮಂಚ ಚಿಟ್ಟುಂಡೆ ಕಾಯಿ ಚಿಲ್ಕಟ್ಟು ಮಲ್ಕಟ್ಟು ಚಿಕ್ಕನೋರ್ ಮನೆ ಎಣ್ಣಿಲ್ಲವಮ್ಮ ಎಣ್ಣಿಲ್ಲವೋ ನಾಕರ ಕೊಟ್ಟ ಇರ್ಕೊಡಿರಮ್ಮ ಕಾರಟ್ಟಿ ರಂಗನಿಗೆ ಕತ್ತರೆ ರಂಗನಿಗೆ ಸರ್ಪನ ಮೇಲೆ ಸೈತನ ಮಾಡಿ ನಂಬಿ ಮೇಲೆ ಮೊತ್ತವಮ್ಮ ತೊಂಬೆ ತೊಪ್ಪಲೆ ಟುವಂಗಿ ಅಡವಂತೆ ಅಪ್ಪ ರಂಗಿಗೆ ಎಣ್ಕೊಡಿರಮ್ಮ ಎಣ್ಕೊಡಿರೋ ನಾಕೆಣ್ಣು ಹೋದಲ್ಲ ತೆಪ್ಪೋದಲ್ಲ ಹಾಡೋದು ಹೊರಗಿಡಿ ನೋಡೋದು ಕನ್ನಡಿ ಮಡಿಯೋದು ಮಲ್ಲಿಗೆ ಹಿಡಿಯೋದು ನಮ್ಮ ಹೊಸವಾರ ಅಂತ ಸಣ್ಣಮ್ಮ ನನ್ನ ಹೆಸರು. ನಾವೆಲ್ಲ ಹೋಗಿ ಮನೆ ಮನೆ ತಪ್ಪ ಹೇಳಿ ಯಜಮಾನರುಗಳು ಹೇಳಿ ಕ್ಯಾಂಡಿಡೇಟ್ಗಳಿಗೆ ಹೇಳಿ ಊರವ್ರಿಗೆಲ್ಲ ಹೇಳ್ಬಿಟ್ಟು ನಾವೆಲ್ಲ ಈ ಥರ ಯಜಮಿಷನ್ ನಡೀತಾರೆ ನಮ್ಮ ಸೋಮವಾರ ದಿವಸ 10:00 ಅಂತ ನಾವು ಹೇಳಿ ಎಲ್ಲರೂ ಭೇಟಿ ಮಾಡೋದು ಅಂತ ಮುನ್ನೆಷ್ಟು ಇದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಇನ್ನು ಸಭೆ ಸೇರಿಸಿ ಇನ್ನು ಯಜಮಿಷನ್ ಇನ್ನು ತುಂಬ ಚೇಕಿಲ್ಲ ಮಾಡಬೇಕು ಅಂತ. ಈ ಒಂದು ಮಹಿಳಾ ಸಂಘಗಳು ಬಂದ ಮೇಲೆ ಈ ನಮ್ಮ ಗ್ರಾಮದಲ್ಲಿ ಹಲವಾರು ಮಹಿಳೆಯರು ವೇದಿಕೆ ಮೇಲೆ ಬಂದು ಧೈರ್ಯವಾಗಿ ಮೈಕ್ ಹಿಡಿದು ಮಾತಾಡುವಂತ ಒಂದು ಶಕ್ತಿಯನ್ನ ಹೊಂದಿದ್ದಾರೆ. ಈ ಕಿಶೋರಿ ಸಂಘದಿಂದ ಇವತ್ತು ಫೋಟೋ ಕಾರ್ಯಕ್ರಮ ಏನಿಟ್ಕೊಂಡಿದ್ರು ಆ ಫೋಟೋ ಕಾರ್ಯಕ್ರಮದಲ್ಲಿ ಹಲವಾರು ಫೋಟೋಗಳನ್ನ ಚಿತ್ರೀಕರಣ ಮಾಡಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಇನ್ನು ಕೆಲವಾರು ಮಕ್ಕಳುಗಳು ಹೋಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇನ್ನು ಹೆಚ್ಚಿನ ಒಂದು ಸಹಕಾರಗಳನ್ನ ನಮ್ಮ ಗ್ರಾಮದ ಮಕ್ಕಳು ಪಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ದಿನ ನಮ್ಗೆ ಮಹಿಳಾ ಸಂಘದಿಂದ ಬಂದು ತಕ್ಷಣನೇ ಮೇಡಮ್ ಈ ತರ ನಮ್ಗೆ ರೂಮ್ ಬಿಟ್ಕೊಡ್ಬೇಕು, ನಾವು ಒಂದು ಉದ್ಘಾಟನೆ ಸಮಾರಂಭವನ್ನ ಇಟ್ಕೊಂಡಿದೀವಿ ಅಂತ ಹೇಳಿದ್ರು. ತಕ್ಷಣ ಮಹಿಳಾ ಸಂಘದವರು ತಕ್ಷಣ ಹೋಗಿ ವಿವಾಯಿಂದ ಪರ್ಮಿಷನ್ ತಗೊಂಡ್ ಬಂದ್ರು. ಆ ರೀತಿ ನಾನು ಒಂದು ಕೊಠಡಿಯನ್ನ ಬಿಟ್ಕೊಟ್ಟಿದ್ದೀನಿ. ಮತ್ತೆ ಗ್ರಾಮದಲ್ಲಿ ಈ ಮಹಿಳಾ ಸಂಘಗಳು ಬಂದಾದ ನಂತರ ಎಷ್ಟೊಂದು ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಮಾಡಿ ಆಯನ ಶಾಲೆಗೂ ಕೂಡ ಅಭಿವೃದ್ಧಿಯನ್ನ ಪಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಹಾಗೂ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಕೂಡ ವಂದಿಸುತ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇವತ್ತು ಡಿಜಿಟಲ್ ಕ್ಯಾಮ್ರಾ ಟ್ರೈನಿಂಗ್ ಕಲ್ತಿರೋದ್ರಿ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ. ಮತ್ತೆ ನಾವು ತಗ್ದಿರೋದ್ನೆಲ್ಲ ಎಕ್ಸಿಬಿಷನ್ ತರ ಒಂದ್ ರೂಮ್ಗೆ ಹಾಕಿ ಅದನ್ನೆಲ್ಲ ತೋರಿಸ್ತಾ ಇದಾರೆ ಗ್ರಾಮದವ್ರಿಗೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ನಾವು ಇದನ್ನೆಲ್ಲ ಮಾಡಿದ್ಕೆ ಈ ತರ ಎಲ್ಲ ನಮ್ಗೆ ಇಟ್ಕೊಡ್ತಾರೆ. ಮತ್ತೆ ನಮ್ ತೆಗ್ದಿರೋದ್ನೆಲ್ಲ ಎಕ್ಸಿಬಿಷನ್ ಅಂತರ ಇದು ಮಾಡ್ತಾರೆ ಅಂತ ನಾವು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇವತ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಕಲ್ತಿರೋದ್ಕೆ ಎಲ್ಲಾ ಗ್ರಾಮ ನಾವು ಕಲ್ತಿರೋದು ನಮಗ್ ಮಾತ್ರ ಗೊತ್ತಿರುತ್ತೆ ಅನ್ಕೊಂಡೆ. ಇವತ್ತು ಎಲ್ಲಾ ಗ್ರಾಮದವ್ರಿಗೆಲ್ಲ ಗೊತ್ತಿದೆ. ಮತ್ತೆ ಬರ್ದೇ ಇರೋ ಹೆಣ್ಮಕ್ಳಿಗೆ ನಾನು ಹೇಳೋದಿಕ್ಕೆ ನಾವು ಈಗ ಕಲ್ತಿ ಈ ತರ ಎಲ್ಲ ಸರ್ಟಿಫಿಕೇಟ್ ತಗೊಂಡಿದೀವಿ.
ನೀವು ಬಂದು ಇದೇ ತರ ನಮ್ ತರ ಕಲಿತು ಇದೇ ತರ ನಿಮ್ಗೂ ಒಂದ್ ಎಕ್ಸಿಬಿಷನ್ ಮಾಡ್ತಾರೆ. ನೀವು ಕಲಿತ ಮೇಲೆ ಬಂದು ನೀವು ಈ ತರ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಚೆನ್ನಾಗ್ ಕಲೀರಿ ಅಂತ ಹೇಳ್ತೀನಿ. ದಯವಿಟ್ಟು ಮನೇಲಿರೋ ಹೆಣ್ ಮಕ್ಳೆಲ್ಲ ಬಂದು ಕಲೀರಿ ಕಿಶೋರಿ ಟ್ರೈನಿಂಗ್ ನ. ನಮಸ್ಕಾರ. ಕಂಪ್ಯೂಟರ್ ಎಲ್ಲ ಕಲ್ತಿದೀವಿ, ಡಿಜಿಟಲ್ ಕ್ಯಾಮ್ರಾ, ಹ್ಯಾಂಡಿ ಕ್ಯಾಮ್ರಾ ಎಲ್ಲ ಕಲ್ತಿದೀವಿ. ಎಲ್ಲರೂ ಬಂದು ಕಲಿಬೇಕು, ಹೆಣ್ಮಕ್ಳು ಮನೇಲಿ ಇರೋರೆಲ್ಲವ. ಇಲ್ಲಿ ನಮ್ಮ ಕೇಶವರ ಹೆಣ್ಮಕ್ಳು ಫೋಟೋ ಹೊಡ್ದು ಕ್ಯಾಮ್ರಾ ಹೊಡ್ದು ಎಲ್ಲ ಕಲ್ತಿದ್ರು. ಅದ ಯಜ್ಜಮಿಸಿನ ತರ ಇಲ್ಲಿ ಇಟ್ಕೊಂಡು ಪ್ರೋಗ್ರಾಮ್ ನಡೆಸ್ತಾ ಇದ್ರು. ತೆಗ್ದಿರೋರು ಪಲ್ಲವಿ, ರೇಖಾ, ಗೀತಾ, ತಾರ, ಕಾವೇರಿ, ಆಶಾ, ಹೊಸ ವಾರಂಚಿ ಚಂದ್ರಮ್ಮ ಅಂತ. ಅದನ್ನ ಇವಾಗ ಅದನ್ನ ನೋಡಿ ನಮಗೆ ಶಿಶುವಾರಿ ಮಕ್ಕಳು ಚೆನ್ನಾಗಿ ಕಲ್ತಿದ್ದಾವೆ, ಮುಂದೆ ಮಕ್ಕಳು ಇದೇ ರೀತಿ ಬರಬೇಕು. ಚೆನ್ನಾಗಿ ಕ್ಲೀನಾಗಿ ತೆಗ್ದಿದ್ದಾರೆ. ಅದರೊಳಗೆಲ್ಲ ಅಂಗಡಿಲಿ ಅವರು ಇದಾರಲ್ಲ, ಆ ಅಪ್ಪಂದೊಳೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ತೆಗ್ದಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡವ್ರೆ. ಎಲ್ಲ ನೋಡಿವಿ, ಮನೆ ಹೊಲ ಗದ್ದೆ ಕುರಿ ಆಡು ಮೇಕೆಗಳು ಮಕ್ಕಳು ಮನೆ ಎಲ್ಲ ತೆಗ್ದವ್ರೆ. ಆ ರೀತಿ ಎಲ್ಲ ನೋಡಿ ನಮಗೂ ಸಂತೋಷ ಆಯ್ತು. ನನ್ನ ಹೆಸರು ನಂದಿನಿ ಅಂತ. ನಂದು ನಂಜನಗೂಡು ತಾಲೂಕು ಎಂ ಕೊಂಗಳಿ ಅಂತ. ನಾನು 9th 10th ಇಲ್ಲಿ ಹಾಸ್ಟೆಲ್ ಹುಣಸೂರಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ಏನೋ ಕಿಶೋರಿ ಮಕ್ಕಳೆಲ್ಲ ಬರ್ತಾರೆ ಅಂತ ನಮ್ಮ ಮೇಡಮ್ ಕರ್ಕೊಬಂದಿದ್ದಾರೆ. ಈ ವಾತಾವರಣ ತುಂಬ ಇಷ್ಟ ಆಯಿತು, ಮತ್ತು ಇಲ್ಲಿ ಕಿಶೋರಿ ಮಕ್ಕಳು ಮಾಡಿದಾರಲ್ಲ ನನಗೂ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನಾವು ಕಲಿಬೇಕು ಈ ರೀತಿ. ನನ್ನ ಹೆಸರು ಗಿರಿಜಮ್ಮ, ಹೊಸ ವಾರಂಚಿ. ಇಲ್ಲಿ ಸಂಘದ ಮನೆಗೆ ಬಂದು ಫೋಟೋಗಳು ನೋಡಿ ಯಾವುದು ಇಷ್ಟ ಆಯಿತು ಅಂದರೆ ಬಾಳೆಗೊನೆ ಇಷ್ಟ, ಅಡುಗೆ ಮನೆ ಇಷ್ಟ, ಮತ್ತು ಎತ್ತುಗಳು ಇಷ್ಟ, ಎಲ್ಲ ಚೆನ್ನಾಗಿದೆ. ಫೋಟೋಗಳೆಲ್ಲ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ವಸ್ತು ಪ್ರದರ್ಶನ ಮಾಡ್ತಾ ಇದ್ರಲ್ಲ ಫೋಟೋಗಳೆಲ್ಲ ಚಿತ್ರಗಳೆಲ್ಲ ತುಂಬ ಚೆನ್ನಾಗಿತ್ತು, ಅದೆಲ್ಲ ಇಷ್ಟ ಆಯಿತು ನನಗೆ. ಎಲ್ಲ ಹುಡುಗಿರು ಹಿಂಗೆ ತುಂಬ ಶ್ರದ್ಧೆಯಿಂದ ಕಲಿತ್ರೆ, ಎಲ್ಲ ಹುಡುಗಿರು ಹಿಂಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಮುಂದೆ ಮಕ್ಕಳುಗಳು ಇನ್ನೂ ಬೇಕಾದಷ್ಟೆಲ್ಲ ಕಲಿಬೋದು, ಕಲಿತು ಚೆನ್ನಾಗಿರಲಿ ಅಂತ ಆಸೆ ಪಡ್ತೀವಿ. ನನ್ನ ಹೆಸರು ಪಲ್ಲವಿ ಅತ್ತಿಗುಪ್ಪೆ. ಇಲ್ಲಿ ಕಿಶೋರಿಯರು ತೆಗ್ದಿದ್ದ ಫೋಟೋನ ಎಕ್ಸಿಬಿಷನ್ ಇಟ್ಟವ್ರೆ, ಅದನ್ನ ನೋಡಕ್ ಬಂದಿದ್ದೀವಿ. ಫಸ್ಟ್ ನಮ್ಮೂರಲ್ಲಿ ನಡೆಸಿದ್ರು ಎಕ್ಸಿಬಿಷನು, ಆಮೇಲೆ ಹೊಸರಂಚಿ. ಇಲ್ಲೂ ತುಂಬ ಚೆನ್ನಾಗಿ, ನಮ್ಮೂರಿಗಿಂತ ಇಲ್ಲಿ ಚೆನ್ನಾಗಿ ಇಲ್ಲಿ ಫೋಟೋ ತೆಗೆದವ್ರೆ ಚೆನ್ನಾಗಿ ಅಂದರೆ ನಾವು ತೆಗ್ದಿರೋದ್ಕಿಂತ ಇನ್ನೂ ಚೆನ್ನಾಗಿ ತೆಗ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿವೆ ಪ್ಲೇಸ್ಗಳು, ಸಖತ್ತಾಗಿ ತೆಗ್ದಾರೆ. ಮಾತ್ರ ನೋಡಿದ್ರೆ ನಿಂತ್ಕೊಂಡು ನೋಡ್ತಾನೆ ಇರಬೇಕು ಅನಿಸ್ತದೆ, ಇದಕ್ಕೆ ಹೋಗೋದೇ ಬೇಡ ಅನಿಸ್ಬಿಡ್ತದೆ, ಚೆನ್ನಾಗಿ ತೆಗ್ದಾರೆ ಫೋಟೋ. ನನ್ನ ಹೆಸರು ರಾಧಾ, ನನ್ನ ಅತ್ತಿಗುಪ್ಪೆ. ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಖ್ಯ ಕೆಲಸ ಮಾಡ್ತೀನಿ, ಮತ್ತು ಕಿಶೋರಿಯಾಗಿದ್ದೀನಿ. ಎಕ್ಸಿಬಿಷನ್ ಅಂತ ನಮ್ಮೂರಲ್ಲಿ ಫಸ್ಟ್ ಆಯಿತು ಅತ್ತಿಗುಪ್ಪೆಯಲ್ಲಿ. ಆವಾಗ ಹೊಸವರಂಚಿ ಕಿಶೋರಿಯರೆಲ್ಲ ನಮ್ಮೂರಿಗೆ ಬಂದಿದ್ರು, ಆಗ ಅಲ್ಲಿ ಪರಿಚಯ ಮಾಡಿಕೊಂಡು ನಿಮ್ಮೂರಲ್ಲಿ ಯಾವಾಗ ಅಂತೆಲ್ಲ ಕೇಳಿದೋ. ಆಗ ಸೋಮವಾರ ಮಂಗಳವಾರ ಅಂತೆಲ್ಲ ಹೇಳಿದ್ರು, ಆಗ ಗೊತ್ತಾಯಿತು, ಈಗ ಬಂದಿದ್ದೀವಿ. ಫೋಟೋಗಳು ನೋಡಿದೆ, ಸಖತ್ ಖುಷಿ ಆಯಿತು. ನಮಗಿಂತ ಇನ್ನೂ ಚೆನ್ನಾಗಿ ಕಾವಲಲ್ಲೆಲ್ಲ ಆ ಕಡೆ ಎಲ್ಲ ಹೋಗಿ, ನಾವು ಜಾಸ್ತಿ ಊರೊಳಗಡೆನೆ ತೆಗೆದಿದ್ದು, ಅವರಾದರೆ ದೂರ ದೂರ ಎಲ್ಲ ಹೋಗಿ ಚೆನ್ನಾಗಿ ತೆಗೆದವ್ರೆ. ತುಂಬ ಖುಷಿ ಆಯಿತು. ತುಂಬ ಇಷ್ಟ ಆಗಿತ್ತು ಅಂದರೆ ಗದ್ದೆ, ಮತ್ತು ಈ ಕಡೆನೂ ಗದ್ದೆ ಮಧ್ಯದಲ್ಲಿ ಕಾಲುವೆ, ಚಿಕ್ಕ ಕಾಲುವೆ ನೀರು ಹೋಯ್ತಾ ಐತೆ ಅಲ್ಲಿ, ಆ ಸಖತ್ ಇಷ್ಟ ಆಯಿತು. ಆಮೇಲೆ ಭತ್ತ, ಭತ್ತದ್ದು ಇನ್ನೂ ಕುಯ್ದಿರಕ್ಕಿಲ್ವಲ್ಲ ಗದ್ದೆಲ್ಲಿ, ಆ ಭತ್ತದ್ದು ಹತ್ತಿರದಿಂದ ತೆಗೆದವ್ರೆ. ಎಲ್ಲ ಫೋಕಸ್ ಅಲ್ಲಿ ಕಾಳು ಕಾಳೆಲ್ಲ ಲೆಕ್ಕಾಕ್ಬೋದು ಹಂಗೆ ಕಾಣಿಸ್ತಾ ಇದೆ. ಅದು ತುಂಬ ಇಷ್ಟ ಆಯಿತು. ನನ್ನ ಹೆಸರು ಮರ್ಸಿ, ನಾನು ಮಹಿಳಾ ಸಮಕ್ಯದಲ್ಲಿ ಕಿರಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಹುಣಸೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಇವತ್ತು. ನನಗೆ ತುಂಬ ಖುಷಿಯಾಗಿದ್ದು ಕಾಲುವೆಯಲ್ಲಿ ನೀರು ಹರಿದು ಹೋಗುವಾಗ ಜುಳು ಜುಳು ಅಂತ ಅದರ ಇದೆಯಲ್ಲ ಹಲೆಗಳದ್ದು ಫೋರ್ಸು, ಮತ್ತು ಆ ಸೀನರಿ ಸೈಡು ಕಾಡಲ್ಲ, ಅದು ನೋಡಿ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಹುಡುಗಿ ಇದರಲ್ಲಿ ಪಂಪ್ ಸೆಟ್ಟಲ್ಲಿ ಆಟ ಆಡುವಾಗ ಫೋಟೋ ತೆಗೆದ್ರಲ್ಲ, ಅದು ಖುಷಿ ಆಯಿತು ನನಗೆ ನೋಡುವ, ಚೆನ್ನಾಗಿದೆ, ಖುಷಿ ಆಯಿತು. ಹರೀಶ್ ಅಂತ, ಮೈಸೂರಿಂದ ಬಂದಿರೋದು. ಇಲ್ಲಿ ಊರಿನ ಹೆಣ್ಮಕ್ಳ ಕೈಲಿ ಅವರೇ ಅವ್ರ ಕೈಲೇ ಫೋಟೋ ತೆಗೆಸಿ ಎಕ್ಸಿಬಿಷನ್ ಮಾಡಿಸಿರಂತೆ, ನಂಗೆ ಖುಷಿ ಆಯಿತು. ಯಾಕೆಂದರೆ ಅದು ಹೆಣ್ಮಕ್ಳ ಕೈಲಿ ತೆಗೆಸ್ತಿರ್ಬೇಕಾದ್ರೆ ನೋಡೋಣ ಹೇಗಿರುತ್ತೆ, ಹೆಂಗೆ ಹ್ಯಾಂಡಲ್ ಮಾಡಿರ್ತಾರೆ ಕ್ಯಾಮ್ರಾ ಅಂತ ನೋಡೋ
ಅನಿಸ್ತು, ಅದಕ್ಕೆ ಬಂದೆ. ಸೊ ನಾವೆಲ್ಲ ಕಾಲೇಜಲ್ಲಿ ಓದ್ ಕಲ್ತಿರ್ತೀವಿ. ಸೊ ಅವ್ರು ಕ್ಯಾಮ್ರಾ ಕೊಟ್ಟು 15 ದಿನಕ್ಕೆ ಈ ರೀತಿ ಫೋಟೋ ತೆಗೆದಿದ್ರೆ ಅಂದಮೇಲೆ ಗ್ರೇಟ್, ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಅವರಲ್ಲಿ ಒಳಗಡೆ ಪ್ರತಿಭೆ ಅನ್ನೋದು ತುಂಬಾ ಇದೆ. ಆ ಹೊಲದಲ್ಲಿ ಒಂದು ಮೇಕೆ ದಾಡ್ತಿರೋದು, ಆಮೇಲೆ ಹೂವಿಂದು ಹಸುನ್ ತೊಳಿತಿರೋದು ಕೆರೆಯಲ್ಲಿ, ಆ ತುಂಬಾ ಒಂಥರ ಆ ಫೋಟೋದಲ್ಲಿ ಜೀವ ಇದೆ, ಅದರಲ್ಲಿ ಅದನ್ನ ಅಬ್ಸರ್ವ್ ಮಾಡಿದಾರಲ್ಲ. ಸೊ ಅವರ ಒಳಗಿನ ದೃಷ್ಟಿಯಲ್ಲಿ ತುಂಬಾ ಯೋಚನೆಗಳಿದೆ. ಸೊ ಅದು ಹೊರಗಡೆ ಬಂದಿದೆ, ಖುಷಿಯಾಯಿತು ನೋಡ್ಬಿಟ್ಟು. ಬಂದಿದ್ದಕ್ಕೆ ನನಗೂ ಸುಮಾರು ನನ್ನ ಯೋಚನೆಗಳು ಬದಲಾಗಿದೆ. ಸೊ ನಾವು ಬೇರೆಯವರೆಲ್ಲ ಕಲಿಯೋದು ತುಂಬ ಇದೆ ಚಿಕ್ಕ ಮಕ್ಕಳಿಂದನೂ ಎಸ್ಪೆಷಲಿ, ಖುಷಿಯಾಯಿತು. ನಮ್ಮೂರು ಹೊಸವಾರಂಚೆ ಚಿಕ್ಕಮಲೆಸ ಅಂತ. ಭಾಳ ಚೆನ್ನಾಗಿ ನಮ್ಮ ಹೆಣ್ಮಕ್ಳೆಲ್ಲ ಫೋಟೋ ತೆಗೆದಿದ್ದಾರೆ, ಅವೆಲ್ಲ ಸಂತೋಷ ಆಯಿತು ಭಾಳ ಚೆನ್ನಾಗಿ ನೋಡಿ ನಮಗೆ. ಆದರೆ ಸಾಧಕ್ಕೆ ಈ ಸಂಘ ಅಂತ ಬರೋಕ್ಕೂ ಮೊದಲೇ ಹೆಣ್ಮಕ್ಳೆಲ್ಲ ಒಂದು ಯಾವುದೋ ಒಂದು ನಾಗರಿಕ ಅನ್ನೋದು ಗೊತ್ತಿತ್ತಿಲ್ಲ. ಈ ಸಂಘ ಅಂತ ಬಂದಮೇಲೆ ಒಂದು ಫೋಟೋ ತೆಗಿಯೋದು, ಈ ಒಂದು ಫಂಕ್ಷನ್ ಇಟ್ಟಾಗ 4 ಜನದೊಳಗೆ ಮಾತಾಡೋದು, ಇವೆಲ್ಲ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಫೋಟೋ ತೆಗೆದಿದ್ದಾರೆ, ಆದರೆ ಭಾಳ ಮುಂದೂ ತಗೊಬಂದಿದ್ದೀರಿ, ಭಾಳ ಸಂತೋಷ ಅಂದರೆ ಸುಮ್ಮನೆ ಹೇಳ್ಕೊಳಕ್ಕಿಲ್ಲ, ಅಷ್ಟೇ ಸಂತೋಷ ಆಯ್ತದೆ ನಮಗೆ. ನನ್ನ ಹೆಸರು ಮಹಾದೇವ, ನಾನೀಗ 6ನೇ ತರಗತಿ ಓದ್ತಿದ್ದೀನಿ. ಫೋಟೋಗಳ ಇಲ್ಲಿ ತೆಗಿರೋದು ಎಕ್ಸಿಬಿಷನ್ ನಡೀತೈತೆ, ತುಂಬಾ ಚೆನ್ನಾಗಿದೆ. ಇಲ್ಲಿರೋ ಎಲ್ಲ ಫೋಟೋನು ಇಷ್ಟ ಅದು. ಅವ್ರು ತೆಗಿಯೋಗೆಲ್ಲ ಅವ್ರ ಜೊತೆನೆ ಹೋಯ್ತೀರಿ, ಆಗ ನೋಡಿದೆ. ಅವರು ಕಾವಲೆ ಗದ್ದಬೆಲೆ ಅವೆಲ್ಲನೂ ತೆಗಿತಾರೆ. ಆಶಕ, ಗೀತಕ, ಕಾವ್ಯರಕ, ಆಮೇಲೆ ಪಲ್ಲವೇಕ, ಅವರೆಲ್ಲ ಬರ್ತಾರೆ. ನನ್ನ ಫೋಟೋ ನೋಡಿದೆ, ನಂಗೊಂಥರ ಖುಷಿ, ನಮ್ಮ ಫೋಟೋ ತೆಗೆದವ್ರೆಲ್ಲ ಅಂತ. ನಮ್ಮೂರು ಹೊಸವರಂಚಿ ಅಂತ. ನನ್ನ ಹೆಸರು ಚಂದ್ರ ಅಂದ್ಬಿಟ್ಟು. ಈ ಎಕ್ಸಿಬಿಷನ್ ಇಟ್ಟವ್ರಿ ಅಂತ ಪ್ರೋಗ್ರಾಮ್ ಇಟ್ಟಿದ್ರಲ್ಲ, ಅದನ್ನು ನಾವು ಬೆಳಗ್ಗೆಯಿಂದ ನೋಡೋಕ್ಕಾಗಲಿಲ್ಲ, ಇವಾಗ ಬಂದು ನೋಡ್ಕೊಂಡೋದ ನಮಗೆ ಖುಷಿಯಾಯಿತು. ಒಳಗಡೆ ನಮ್ಮೂರು ಗದ್ದೆ ಬೈಲು, ಕಾಲುವೆ, ಈ ಆಡು ಕರು ದನಗಳು ಎಲ್ಲ ಫೋಕಸ್ ಮಾಡಿದರೆ ಚೆನ್ನಾಗಿ ಇಷ್ಟ ಆಯಿತು ನಮಗೆ. ನಮಗೆ ಈ ಗದ್ದೆ ಬೈಲಲ್ಲಿ ತೆಗೆದಿದ್ದಾರೆ ಕೌಲೆ, ಇದೆಲ್ಲ ಇಷ್ಟ ಆಯಿತು ನಮಗೆ. ನೋಡಿದ್ರೆ ಇನ್ನೂ ತುಂಬ ಖುಷಿಯಾಯಿತು ಮೇಡಮ್, ಈ ಥರ ಇನ್ನೂ ತೆಗಿತಾಯಿದ್ರೆ ನೋಡೋಕ್ಕೆ ಇಂಟ್ರೆಸ್ಟ್ ನಮ್ಗೆ. ಇದೇನಪ್ಪ ಇಲ್ಲಿ ನಾವಿಲ್ಲಿ ವಾರಂಚಿಲಿ ಇದ್ಕೊಂಡೆ ಈ ಥರ ಪ್ಲೇಸ್ ನೋಡಿತಿಲ್ಲ, ಫೋಟೋದಲ್ಲಿ ಇನ್ನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ, ಇದು ಎಲ್ಲೋಗಿ ತೆಗೆದ್ರಪ್ಪ ಅನ್ನಿಸ್ತೈತೆ ಮೇಡಮ್ ನಮಗೆ. ತುಂಬ ಖುಷಿಯಾಯಿತು, ಇನ್ನೂ ಹೆಚ್ಚಾಗಿ ತೆಗೆದ್ರೆ ನೋಡೋಕೆ ಕೂಡ ಚೆನ್ನಾಗಿರ್ತದೆ. ನನ್ನ ಹೆಸರು ರೀತಾ, ನಮ್ಮ ಊರೇ ಸೊಸರಂಚಿ. ಇಲ್ಲಿ ನಮ್ಮಮ್ಮ ಐಟಿ ಕೇಂದ್ರದಲ್ಲಿ ಟ್ರೈನಿಂಗ್ ಕಲಿತಿದ್ದೀನಿ, ಕ್ಯಾಮ್ರಾ ಟ್ರೈನಿಂಗ್. ಇಲ್ಲಿ ನಾವು ತೆಗೆದಿರೋ ಫೋಟೋ ಇಷ್ಟು ಚೆನ್ನಾಗದೆ ನೋಡಿ, ಹಿಂಗೆ ನೋಡೋಕ್ಕಾಯ್ತಿತ್ತ ನಮಗೆ ಅಂತ ಅನಿಸ್ತದೆ. ಇನ್ನೂ ಸಾಕಷ್ಟು ಮಾಡಬೇಕು, ಮುಂದಕ್ಕೆ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಅನಿಸ್ತದೆ.